अभ्रमं भंगरहितं अजडं विमलं सदा आनंदतीर्थमतुलं भजेतापत्रयापहं मिथ्या सिद्धांत दुध्वांत विध्वंसिन अविचक्षणः रतीर्थाकतने भासतां नो हृदंबरे अत्तिकरप्रकल्पोऽयं प्रत्यत्तिकृतकेसरी व्यासतीर्थ गुरुर्भूयात् अस्मदिष्टात् सिद्धये तपोविद्याव्रत्यादि सद्गुणोपाकरानहं वाजराजगुरून् वन्दे हयग्रीवराशयान् पूज्य राघवेन्द्राय सत्यधर्मरताय च भजतां कल्पवृक्षाय नमतां कामधेनवे दुर्वादिध्वान्तरवये वैष्णवेन्दीवरेन्दवे श्रीराघवेन्द्रगुरवे नमो अत्यन्दयाळवे आपादमौलिपर्यन्तं गुरूणामाप्यं स्मरे तेन विघ्नाः पश्यन्ति सिद्ध्यन्त मनोरथाः हरिः ओं श्रीगुरुभ्यो नमः। ನಾವು ಶ್ರೀ ನಾರಾಯಣ ಪಂಡಿತಾಚಾರ್ಯರು ಮಾಡಿರುವಂತಹ ಮಧ್ವವಿದೆ ಮಹಾಕಾವ್ಯದಲ್ಲಿ 9ನೇ ಸರ್ಗ ಅದನ್ನು ನೋಡ್ತಾ ಬಂದಿದ್ದೀವಿ. ಇಲ್ಲಿ ಒಂದು ಆಚಾರ್ಯರ ವಿಜಯ ಜೈತ್ರಯಾತ್ರದ ಅಂತ ಇರುವಂತಹ ಆ ವಿಷಯವನ್ನು ಎಲ್ಲ ಹೇಳ್ತಾ ಇದ್ದಾರೆ. ಅಲ್ಲಿ ವೇದವ್ಯಾಸದಿಂದಲೂ ನಾರಾಯಣರು ಪರಮಾತ್ಮನಿಂದಲೂ ಆಜ್ಞಾಪಿಸಲ್ಪಟ್ಟವರಾಗಿ ಮಧ್ವಾಚಾರ್ಯರು ವಾಪಸ್ ಬರುವುದು ಅದೆಲ್ಲ ಉಲ್ಲೇಖ ಮಾಡ್ತಾ ಅವರನ್ನು ವರ್ಣನೆ ಮಾಡುವಾಗ ಒಂದು ರೋಚಕವಾದ ರೀತಿಯಲ್ಲಿ ಕುಲಕ ಅಂತೀವಿ. ಕುಲಕ ಅಂತ ಹೇಳಿದರೆ ಎರಡು ಮೂರು ನಾಲ್ಕು ಐದು ಹೀಗೆ ಮೋರ್ ದ್ಯಾನ್ ಒನ್ ಎರಡಕ್ಕಿಂತ ಹೆಚ್ಚು ಶ್ಲೋಕಗಳನ್ನು ಒಟ್ಟಿಗೆ ನೋಡಬೇಕು. ಕ್ರಿಯಾಪದ ಒಂದರಲ್ಲಿರುತ್ತೆ, ಅದನ್ನು ಒಟ್ಟಿಗೆ ನೋಡುವಂಥದ್ದು. ಐದು ಶ್ಲೋಕಗಳ ಕುಲಕ 88ನಿಂದ 12 ವರೆಗೂ ಇರುವಂತಹ ಶ್ಲೋಕಗಳನ್ನು ಅಲ್ಲಿ ಉಲ್ಲೇಖ ಮಾಡ್ತಾರೆ. ಅದು ನಾವು ನೋಡ್ತಾ ಬಂದಿದ್ದೀವಿ. ಅಲ್ಲಿ ರೋಚಕವಾದ ವಿಷಯವೇನಂತ ಹೇಳಿದರೆ ಅದರಲ್ಲಿ ಆ ವಿಶೇಷಣಗಳು ಅಡ್ಜೆಕ್ಟಿವ್ಸ್ ಯಾವುದನ್ನಾದರೆ ಹೇಳಿದ್ದಾರೋ ಅವೆಲ್ಲವೂ ಕೂಡ ಇಬ್ಬರಿಗೂ ಕೂಡ ಅನ್ವಯವಾಗುವಂತ ಅಂದ್ರೆ ಆಚಾರ್ಯ ಮಧ್ವರಿಗೂ ಅವರ ಭಾಷ್ಯಕ್ಕೂ ಅವರಿಬ್ಬರಿಗೂ ಒಂದು ವಿಧವಾದಂತಹ ಸಮಾನವಾದ ವಿಶೇಷಣಗಳನ್ನು ಇಬ್ಬರಿಗೂ ಅನ್ವಯವಾಗುವ ರೀತಿಯಲ್ಲಿ ಅದನ್ನು ಬಳಸಿದ್ದಾರೆ. ಅದು ವ್ಯಾಸ ದೇವ ಹೃದಯಾತಿ ವಲ್ಲಭಂ ಅಂತ ಅಲ್ಲಿ ಶುರುವಾಗುವಂಥದ್ದು. ಈ 9ನೇ ಸರ್ಗದಲ್ಲಿ ಮೊದಲ 52 ಶ್ಲೋಕಗಳು ಕೂಡ ರಥೋದ್ಧತ ಅನ್ನುವ ಛಂದಸ್ಸು. ರಥೋದ್ಧತ ಅಂದ್ರೆ ರಣರ ಲಗ ಅನ್ನುವ ಗಣಗಳಿರುವಂಥದ್ದು ತ್ರಿಷ್ಟುಪಿನ ಒಂದು ವಿಶೇಷ ಇದು. ಆ ಛಂದಸ್ಸಿನಲ್ಲಿರುವಂತಹ ಪದ್ಯಗಳು ಸೊ ಈ 8ರಿಂದ 12 ವರೆಗಿರುವ ಪದ್ಯಗಳನ್ನು ನಾವು ನೋಡ್ತಾ ಬಂದಿದ್ದೀವಿ. ಅರ್ಥಗಳನ್ನು ನೋಡುವಾಗ ಇದು 12ನೇ ಪದ್ಯದಲ್ಲಿ ಆ ಕ್ರಿಯಾಪದ ಬರುತ್ತೆ, ಮೇನ್ ಕ್ರಿಯಾ ಮೇನ್ ವರ್ಬ್ ಅಲ್ಲಿ ಬರುತ್ತೆ. ಏಕವಿಂಶತಿ ಕುಭಾಷ್ಯ ದೂಷಕಂ ಬ್ರಹ್ಮಸೂತ್ರ ಗಣಭಾಷ್ಯಮದ್ಭುತಂ ಅಪ್ಯದೂಷ್ಯ ಮತನೋದ್ ಅನಂತ ಧೀರ್ ಭೂತಭಾವಿ ಭವದಾತ್ಮವಿಹಿ ಕ್ವಚಿತ್ ಅಂತ ಅಲ್ಲಿ ಬರುತ್ತೆ. ಅಲ್ಲಿ ಅನಂತಧೀಹಿ ಭಾಷ್ಯಂ ಅತನೋತ್ ಭಾಷ್ಯ ಅನಂತಧೀಹಿ ಅಂದ್ರೆ ಪೂರ್ಣ ಅನಂತ ಪೂರ್ಣವಾಗಿರುವ ಧೀ ಬುದ್ಧಿ ಪ್ರಜ್ಞ ಇರುವವರು ಪೂರ್ಣ ಪ್ರಜ್ಞರು ಅಂತ ಅದು ಆ ಶಬ್ದದ ಪರ್ಯಾಯ ಅರ್ಥ. ಹಾಗೆ ಅನಂತದಿ ಅಂದ್ರೆ ಪೂರ್ಣ ಪ್ರಜ್ಞಾಚಾರ್ಯರು ಮಧ್ವಾಚಾರ್ಯರು ಭಾಷ್ಯವನ್ನು ಅತನೋದು ರಚನೆ ಮಾಡಿದರು. ಯಾವುದರ ಭಾಷ್ಯ? ಬ್ರಹ್ಮಸೂತ್ರ ಗಣಭಾಷ್ಯಂ ಅಂತೇಳಿ. ಸೊ ಬ್ರಹ್ಮಸೂತ್ರಗಳ ಭಾಷ್ಯವನ್ನು ರಚನೆ ಮಾಡಿದರು. ಆ ಭಾಷ್ಯ ಎಂಥದ್ದು, ಕೀದೃಶಂ ಭಾಷ್ಯಂ ಅಂತ ನಾವೊಂದು ಪ್ರಶ್ನೆ ಕೇಳಿದ್ರೆ ಅದಕ್ಕೆ ವಿಶೇಷಗಳನ್ನು ಹೇಳ್ತಾ ಬರುವಾಗ ಆ ಭಾಷ್ಯದ ಮೊದಲು ಮಾಡಿದ್ದಾರೆ ಅನ್ನುವುದಕ್ಕೆ ಅಗಣೇಯ ಸದ್ಗುಣಂ ವಾಸುದೇವಂ ಸಾಧಯತ್. ಅನಂತ ಗುಣ ಪರಿಪೂರ್ಣನಾದ ಸದ್ಗುಣ ಸಂಪನ್ನನಾದಂತಹ ವಾಸುದೇವ ಪರಮಾತ್ಮನನ್ನು ಸಾಧಿಸುತ್ತಾ ಮಾಡಲ್ಪಟ್ಟ ಭಾಷ್ಯ ಅದು. ಆ ಭಾಷ್ಯದ ವಿಶೇಷಣಗಳು ಲಿಸ್ಟ್ ಮಾಡುವಾಗ 8ನೇ ಶ್ಲೋಕದಲ್ಲಿ ಒಂದು 4 ವಿಶೇಷಣಗಳನ್ನು ಹಾಕ್ತಾರೆ. ವ್ಯಾಸದೇವ ಹೃದಯಾತಿ ವಲ್ಲಭಂ, ವ್ಯಾಸದೇವ ವ್ಯಾಸದೇವರ ಹೃದಯಕ್ಕೆ ಅತಿ ಪ್ರೀತಿ ಪಾತ್ರವಾಗಿ ಇರುವಂಥದ್ದು. ಇದು ಭಾಷ್ಯಕ್ಕೂ ಅನ್ವಯವಾಗುತ್ತೆ. ಆಚಾರ್ಯ ಮಧ್ವರಿಬ್ಬರು ಕೂಡ ವ್ಯಾಸದೇವರಿಗೆ ಅತ್ಯಂತ ಪ್ರೀತಿಪಾತ್ರರಾದವರು. ಸಕಲ ದೋಷ ವರ್ಜಿತಂ, ದೋಷಗಳು ತಪ್ಪುಗಳಿಲ್ಲ ಆಚಾರ್ಯ ಮಧ್ವರಲ್ಲಿಯೂ, ತಪ್ಪುಗಳಿಲ್ಲ ಅವರ ಭಾಷ್ಯದಲ್ಲಿಯೂ ತಪ್ಪುಗಳಿಲ್ಲ. ಜ್ಞಾನ ಭಕ್ತಿದಂ, ಆಚಾರ್ಯ ಮಧ್ವರು ಜ್ಞಾನ ಭಕ್ತಿಯನ್ನು ಕೊಡತಕ್ಕವರಾಗಿದ್ದಾರೆ, ಕೊಡುವಂಥವರಾಗಿದ್ದಾರೆ. ಭಾಷ್ಯವು ಜ್ಞಾನ ಭಕ್ತಿಗಳನ್ನು ಕೊಡುವಂಥದ್ದಾಗಿದೆ. ಅನಂತ ಸೌಖ್ಯದಂ, ಆಚಾರ್ಯ ಮಧ್ವರು ಅವರ ವಚನಗಳ ಮೂಲಕವಾಗಿ ಅನಂತ ಸೌಖ್ಯವನ್ನು ಕೊಡುವರಾಗಿದ್ದಾರೆ. ಭಾಷ್ಯವು ಕೂಡ ಅನಂತವಾದ ಸೌಖ್ಯವನ್ನು ಕೊಡತಕ್ಕದ್ದಾಗಿದೆ, ಕೊಡುವಂಥದ್ದಾಗಿದೆ ಅಂತ ಹೇಳಿ ಈ 4 ವಿಶೇಷಗಳು ಇಬ್ಬರಿಗೂ ಅನ್ವಯವಾಗುತ್ತೆ. ಆದ್ದರಿಂದ ಈ 9ನೇ ಶ್ಲೋಕದಲ್ಲಿ ಹಾಗೆ ಉತ್ತಮಂ ಅಭಿಧೇಯಂ ಉಕ್ತಂ ಉಕ್ತಂ ಅಂತೇಳಿ ಉತ್ತಮವಾದ ವಿಷಯಗಳನ್ನು ಮತ್ತು 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 ಹೇಳುವೆ ಉಕ್ತಂ ಉಕ್ತಂ ಹೇಳುತ್ತಲೇ ಇರುವಂಥವರು ಆಚಾರ್ಯರು, ಹೇಳುತ್ತಲೇ ಇರುವಂಥದ್ದು ಭಾಷ್ಯ. ಆದ್ದರಿಂದ ಇದು ಇಬ್ಬರಿಗೂ ಅನ್ವಯವಾಗುವಂತಹ ವಿಷಯ. ಮುಹು ವೇದವಾಕ್ಯಂ ಅನುವಾದಯನ್, ಮತ್ತು ಮತ್ತು ಬರುವಂತಹ ಆ ವೇದವಾಕ್ಯಗಳನ್ನು
ಅನುವಾದ ಶಾಸ್ತ್ರಾನುಸಾರವಾಗಿ ಅದನ್ನು ಹೇಳುತ್ತಾ ವಿಸ್ತಾರ ಮಾಡ್ತಾ ಇರುವಂತದ್ದಾಗಿದೆ ಆಚಾರ್ಯ ಮಧ್ವರಂತವರ ಭಾಷೆಯು ಹಾಗೆ ಇದೆ. ಅದೇ ವಿಧವಾಗಿ ಸ್ಮೃತಿ ವಚೋಭಿ ಅಂಜಸಾ ಚ ತಸ್ಯ ಅತಿಯುಕ್ತ ಯುಕ್ತಿಮತ್ ಅರ್ಥಂ ವ್ಯಂಜಯತ್. ಆ ವೇದಗಳ ಸ್ಮೃತಿ ವಚೋಭಿ ಅಂಜಸ, ಸ್ಮೃತಿ ವಚನಗಳಿಂದ ಆದ ವೇದ ವಾಕ್ಯಗಳಿಗೆ ಸಪೋರ್ಟ್ ಕೊಡ್ತಾ ಅದಕ್ಕೆ ಅದು ಚೆನ್ನಾಗಿ ಕರೆಕ್ಟ್ ಆಗಿದೆ ಅಂತ ಹೇಳಿ. ಅಂದ್ರೆ ಸ್ಮೃತಿ ವಾಕ್ಯಗಳು ವೇದಕ್ಕಿಂತ ಹೆಚ್ಚಂತಲ್ಲ, ವೇದ ವಾಕ್ಯಗಳು ಸ್ಮೃತಿ ಅನುಸಾರವಾಗಿದೆ ಅನ್ನುವುದಕ್ಕಿಂತ ಸ್ಮೃತಿಗಳು ವೇದಾನುಸಾರವಾಗಿದೆ ಅಂತ ಹೇಳಬೇಕು. ಆದ್ರೆ ಅರ್ಥ ಮಾಡಿಕೊಳ್ಳಕ್ಕೆ ವೇದಗಳು ಬಹಳ ಪರೋಕ್ಷಾವಯ ವೇದ ಅಂತೇಳಿ ಬಹಳ ಕ್ಲಿಷ್ಟವಾಗಿರುವಂಥದ್ದು, ಅದನ್ನು ಅರ್ಥ ಮಾಡಿಕೊಳ್ಳಕ್ಕೆ ಸ್ಮೃತಿಗಳು ಸಹಾಯಕಾರಿ ಆಗುತ್ತೆ. ಆದ್ದರಿಂದ ಸ್ಮೃತಿ ವಚನಗಳಿಂದ ವೇದಕ್ಕೆ ಪುಷ್ಟಿ ಬರುತ್ತಂತಲ್ಲ, ಸ್ಮೃತಿ ವಚನಗಳಿಂದ ಇತಿಹಾಸ ಪುರಾಣಾಭ್ಯಾಮ ವೇದಂ ಸಮೂಹ ಬ್ರಹ್ಮಯೇತ್ ಅಂತ ಹೇಳಿದಂತೆ ಇತಿಹಾಸ ಪುರಾಣಗಳಿಂದ ವೇದಗಳನ್ನು ಅರ್ಥ ಮಾಡ್ಕೋಬೇಕು. ಆದ್ದರಿಂದ ಆ ಸ್ಮೃತಿ ವಚನಗಳಿಂದ ಸ್ಪಷ್ಟವಾಗಿ ಚೆನ್ನಾಗಿ ಅದರ ಅತಿಯುಕ್ತವಾದಂತಹ ಯುಕ್ತಿಯಿಂದ ಕೂಡಿರುವಂತಹ ಅರ್ಥವನ್ನು ಸ್ಪಷ್ಟಗೊಳಿಸುವಂಥದ್ದಾಗಿದೆ ಆಚಾರ್ಯ ಮಧ್ವರು ಅಂತ ಭಾಷೆಯು ಹಾಗೆ ಇದೆ ಅಂತ. ಅದೇ ವಿಧವಾಗಿ ಬಹಳ ನೆಕ್ಸ್ಟ್ 15 ಬಹಳ ಪ್ರಸಿದ್ಧವಾಗಿರುವಂಥದ್ದು ಬಾಲಸಂಗಮ ಬೋಧಯನ್ ಭೃಷಮ್ ಅಂತ ಹೇಳಿ, ಬಾಲ ಚಿಕ್ಕ ಮಕ್ಕಳು ಅರ್ಥವಾಗುವಂತದ್ದೇ ಇರುತ್ತೆ, ಆದರೆ ಪಂಡಿತೈಹಿ ದುರ್ನಿರೂಪವಚನ, ಪಂಡಿತರಿಗೂ ಅರ್ಥವಾ ಅಂದ್ರೆ ಮೇಲ್ನೋಟಕ್ಕೆ ನೋಡಿದಾಗ ಸುಲಭವಾಗಿ ಅರ್ಥವಾಗುವಂತೆ ಕಾಣುತ್ತೆ, ಸುಲಭವಾಗಿ ಅರ್ಥವಾಗುತ್ತೆ, ಬೇಸಿಕ್ಸ್ ವೆರಿ ವೆರಿ ಬೇಸಿಕ್ಸ್, ಆದರೆ ಅದರಲ್ಲಿ ಅಡಗಿರುವ ಅರ್ಥ ಗಾಂಭೀರ್ಯ ಸಮುದ್ರದಂತೆ, ಅದು ಬಹಳ ಗೊತ್ತಾಗದೆ ಇರುವಂಥದ್ದು ಅದು ಪಂಡಿತರಿಗೂ ಹೋಗ್ತಾ ಇದ್ರೆ ಅಷ್ಟು ಹೋಗುವಂಥದ್ದಾಗಿದೆ ಹಾಗಿದೆಯೇ ಅದು ಆಚಾರ್ಯ ಮಥುರ ಅಂತವರೇ ಅವರ ಭಾಷೆಯೂ ಹಾಗೆ ಇದೆ ಅಂತೇಳಿ. ಅಪ್ರಮೇಯ ಹೃದಯಂ ಅದರ ಅಭಿಪ್ರಾಯ ಆಳವಿ ಅಂದ್ರೆ ಡೆಪ್ತ್ಲೆಸ್ ಅನ್ಫ್ಯಾದಮಬಲ್ ಅಂತ ನೋಡ್ರಿ, ಹಾಗೆ ಇಮ್ಮೆಷರಬಲ್ ಹಾಗಿರುವಂಥವ್ರು ಆಚಾರ್ಯರು, ಹಾಗೆ ಅವರ ಭಾಷೆಯು ಹಾಗೆ ಇದೆ ಅಂತೇಳಿ. ಅದೇ ವಿಧವಾಗಿ ಪ್ರಸಾದವತ್ತು ಅನುಗ್ರಹವನ್ನು ಮಾಡತಕ್ಕದ್ದಾಗಿದೆ, ಭಾಷೆಯು ಅನುಗ್ರಹ ಮಾಡುವಂಥದ್ದಾಗಿದೆ ಆಚಾರ್ಯ ಮಧ್ವರು ಅನುಗ್ರಹ ಮಾಡ್ತಾರೆ. ಸೌಮ್ಯಕಾಂತಿಯಿಂದ ಸೌಮ್ಯಕಾಂತಿ ಉಳ್ಳದ್ದು ಒಳ್ಳೆ ಜ್ಞಾನ ಪ್ರಕಾಶದಿಂದ ಕೂಡಿರುವಂಥವ್ರು ಆಚಾರ್ಯರು, ಜ್ಞಾನ ಪ್ರಕಾಶದಿಂದ ಕೂಡಿರುವಂಥದ್ದಾಗಿದೆ ಭಾಷ್ಯ. ಅದೇ ವಿಧವಾಗಿ ವಿಪಕ್ಷ ಭೀಷಣಂ ಪ್ರತಿಪಕ್ಷದವರನ್ನು ತಪ್ಪು ಸಿದ್ಧಾಂತ ಹೇಳುವವರನ್ಗೆ ಭಯವನ್ನು ಹುಟ್ಟಿಸುವಂಥವ್ರು ಆಚಾರ್ಯರು, ಭಯವನ್ನು ಹುಟ್ಟಿಸುವಂಥದ್ದು ಭಾಷ್ಯ ಆಗಿದೆ ಅಂಥೇಳಿ. ಇದು ಈ ವಿಶೇಷಣಗಳು 10ನೇ ಶ್ಲೋಕದಲ್ಲಿ ಬರುವಂಥದ್ದು. 11ನೇ ಶ್ಲೋಕದಲ್ಲಿ ಅಸ್ತದೂಷಣಂ ದೂಷಣಂ ಯಾವ ದೋಷವೂ ಕೂಡ ಅಸ್ತ ಅಂದ್ರೆ ಇಲ್ಲದಂತಹ ದೂಷಣಗಳು ಇಲ್ಲದಂಥದ್ದು, ಭೂಷಣವಾಗಿರುವಂಥದ್ದು ದೂಷಣಗಳಿಲ್ಲ ಅದರಲ್ಲಿ, ಯಾವ ದೋಷಗಳಿಲ್ಲದೆ ಇರುವಂಥದ್ದು. ಅವಂದ್ಯ ಭಾಷಣಂ ಅಂತೇಳಿ ವಂದ್ಯನ ವ್ಯರ್ಥವಾದ ಭಾಷಾ ಅದು ಮಾಡಿ ವ್ಯಂದ್ಯ ಭಾಷಣ ಆಗುತ್ತೆ. ವಂದ್ಯ ಅಂದ್ರೆ ವಂದ್ಯ ಸುಪುತ್ರ ಭಗವಂತರಾಯರ ಸೋದರು, ವಂದ್ಯ ಅಂತ ಹೇಳಿದ್ರೆ ಮಕ್ಕಳಿಲ್ಲ ಬಂಜಿ ಅಂತ ಹೇಳಿದ್ವಿ. ಅದು ಶಾಸ್ತ್ರದಲ್ಲಿ ಹೇಳುವಾಗ ವಂದ್ಯ ಭಾಷಣ ಅಂತ ಹೇಳಿದ್ರೆ ಹೇಗೆ ಮಕ್ಕಳಿಲ್ಲದೆ ಹೆಂಗಸಿದ್ದಾಗ ಫಲ ಇಲ್ಲ ಅಂತೀವಿ, ಹಾಗೆ ಫಲ ಇಲ್ಲದಂತಹ ಭಾಷಣ ಅಂದ್ರೆ ಏನು ಹುಟ್ಟಿಸತಕ್ಕದ್ದಲ್ಲ, ಏನು ಒಳ್ಳೆ ಭಾವವನ್ನು ಕೊಡತಕ್ಕದ್ದಲ್ಲ, ವ್ಯರ್ಥವಾಗಿರುವಂತಹ ಭಾಷಣ ಇಲ್ಲದ್ದು. ಅವಂದ್ಯ ಭಾಷಣ ಅಂದ್ರೆ ಪೂರ್ಣ ಫಲ ಕೊಡತಕ್ಕಂತಹ ಭಾಷಣ ಮಾತುಗಳಿಂದ ಕೂಡಿರುವಂತವರ ಆಚಾರ್ಯರು, ಅವರ ಭಾಷೆಯು ಹಾಗೆ. ಇಬ್ಬರಿಗೂ ಅನ್ವಯವಾಗುವ ವಿಶೇಷಣ ಸಕಲ ಲಕ್ಷಣೈಹಿ ಲಕ್ಷಣಂ, ಆಚಾರ್ಯರು ದ್ವಾತ್ರಿಂಶ ಲಕ್ಷಣೋಪೇತರು ಎಲ್ಲ ಲಕ್ಷಣಗಳಿಂದ ಕೂಡಿದವರು. ಅವರ ಭಾಷ್ಯ ಅದು ಲಕ್ಷಣಗಳಂತ ಹೇಳಿದ್ರೆ ಭಾಷ್ಯದ ಲಕ್ಷಣಗಳು ಯಾವುದಿದೋ ಆ ಎಲ್ಲ ಲಕ್ಷಣಗಳಿಂದ ಕೂಡಿರುವಂಥದ್ದು. ಆ ಲಕ್ಷಣಗಳು ಭಾಷ್ಯಕ್ಕೆ ಹೇಳುವಾಗ ಅರ್ಥ ಬೇರೆ, ಆಚಾರ್ಯರಿಗೆ ಹೇಳುವಾಗ ಅರ್ಥ, ಆದ್ರೆ ಇಬ್ಬರು ಕೂಡ ಸಕಲ ಲಕ್ಷಣ ಲಕ್ಷಿತರಾಗಿದ್ದಾರೆ. ಅಂದ್ರೆ ಎಲ್ಲ ಲಕ್ಷಣಗಳಿಂದ ಕೂಡಿರುವ ಭಾಷ್ಯ, ಎಲ್ಲ ಲಕ್ಷಣಗಳಿಂದ ಕೂಡಿರುವ ಆಚಾರ್ಯರು. ಆಚಾರ್ಯರಿಗೆ ಹೇಳುವಾಗ ಅವರಿಗೆ ಸಾಮೃತಿಕ ಲಕ್ಷಣಗಳು, ಭಾಷ್ಯಕ್ಕೆ ಹೇಳುವಾಗ ಭಾಷ್ಯದ ಲಕ್ಷಣಗಳು ಅದರಿಂದ ಕೂಡಿದೆ ಅಂತ ಹೇಳಿ. ಸಮಂ ಒಳ್ಳೆ ಬ್ಯಾಲೆನ್ಸ್ ಇಂದ ಕೂಡಿರುವಂಥದ್ದು ಸಮಂ, ಇದು ಇದು ಕೂಡ 11ನೇ ಶ್ಲೋಕದಲ್ಲಿ ಬರುವಂತಹ ವಿಶೇಷಣಗಳು. ಈ ಎಲ್ಲ ವಿಶೇಷಣಗಳು ಕೂಡ 11ನೇ ಶ್ಲೋಕ ಈಗ ಲಿಸ್ಟ್ ಮಾಡ್ತಾ ಇರುವಂಥದ್ದು. ಹೀಗೆ ಒಂದೊಂದರಲ್ಲಿ ಒಂದೊಂದು ವಿಶೇಷಣಗಳನ್ನು ಹೇಳುವಂಥವರಾಗಿದ್ದಾರೆ. ಅಂದ್ರೆ ಈ ನೆಕ್ಸ್ಟ್ ದಿ ನಾಕಿ ನಾಯಕೈ ಅಪಿ ಆತ್ಮನಃ ಅನ್ಯತ್ ಧನ್ಯಂ ರೂಪಂ ಇವ ಮಾನನೀಯಂ ಅಂತೇಳಿ. ನಾಕಿ ನಾಯಕರು, ನಾಕ ಅಕ ಕ ಅಂದ್ರೆ ಸುಖ, ಅಕ ಸುಖವಿಲ್ಲದ್ದು ಅಕ ಅಂದ್ರೆ ದುಃಖಕ್ಕೆ ಅಕಂ ಅಕಂ ಅಂತೀವಿ. ನ ಅಕಂ ದುಃಖವಿಲ್ಲದ ಜಾಗ ಸ್ವರ್ಗ, ಸ್ವರ್ಗಕ್ಕೆ ನಾಕ, ಅದಕ್ಕೆ ನಾಕಂ ತಿದೇವಂತಿದೆ ತ್ರಿಶಾಲಯ ಅಂತೇಳಿ ಅಮರಕೋಶದಲ್ಲಿ ಹೇಳುವಾಗ ಸ್ವರ್ಗದ ಪರ್ಯಾಯ ಪದಗಳು ನಾಕ ತಿದಿವ ತ್ರಿದಶಾಲಯ ಇವೆಲ್ಲ ಸ್ವರ್ಗದ ಹೆಸರುಗಳು. ಆದ್ದರಿಂದ ನಾಕ ಅಂತ ಕರೀತಾರೆ. ನಾಕದಲ್ಲಿ ಇರುವವರು ನಾಕಿಗಳು ದೇವತೆಗಳು,
ಆದ್ದರಿಂದ ನಾಕಿ ಅಂದ್ರೆ ನಾಕ ಅಂದ್ರೆ ಸ್ವರ್ಗ, ಸ್ವರ್ಗದಲ್ಲಿ ಇರುವವರು ಸ್ವರ್ಗವಾಸಿಗಳು ದೇವತೆಗಳು ಅವರು ನಾಕಿಗಳಾಗುತ್ತಾರೆ. ನಾಕಿ ನಾಯಕೈ ದೇವತಾಗಣದ ನಾಯಕರು ಯಾರಿರ್ತಾರೋ ಅವರು ಕೂಡ ನಾಕಿ ನಾಯಕರು ಕೂಡ ಅವರಿಂದಲೂ ಅಪಿ ಆತ್ಮನಃ ಅನ್ಯತ್ ಧನ್ಯಂ ರೂಪಂ ಇವ ಮಾನನೀಯಮನ್. ಈ ಅವರು ನೋಡಿ ಅಹ ಇದು ಈ ಭಾಷ್ಯ ಆಚಾರ್ಯರ ಮತ್ತೊಂದು ರೂಪದಂತೆ ಇದೆ ಅಂತ ಅದಕ್ಕೆ ಗೌರವ ಕೊಡುವಂತವರಾಗಿ ಹಾಗೆ ಅವರಿಂದ ಗೌರವವನ್ನು ಪಡೆಯುವಂತದ್ದಾಗಿದೆ ಭಾಷ್ಯ. ಅವರಿಂದ ಗೌರವವನ್ನು ಪಡೆಯುವರಾಗಿದ್ದಾರೆ ಆಚಾರ್ಯ ಮಧ್ವರು. ಸೊ ಇಬ್ಬರು ಕೂಡ ದೇವತೆಗಳಿಂದಲೂ ಮಾನನೀಯವಾಗಿರುವಂತಹ ಭಾಷ್ಯ, ದೇವತೆಗಳಿಂದಲೂ ಮಾನನೀಯವಾಗಿರುವಂತಹ ಗೌರವಿಸಲ್ತಕ್ಕ ಪಡುವಂತಹ ಆಚಾರ್ಯ ಮಧ್ವರು, ಗೌರವಿಸಲ್ಪಡುವ ಭಾಷ್ಯ, ಇಬ್ಬರಿಗೂ ಅನ್ವಯವಾಗುವ ವಿಶೇಷಣ. ಅದೇ ವಿಧವಾಗಿ 12ನೇ ಶ್ಲೋಕದಲ್ಲಿ ಏಕವಿಂಶತಿ ಕುಭಾಷ್ಯ ದೂಷಕಂ, 21 ಕೆಟ್ಟ ಭಾಷೆಗಳನ್ನು ದೂಷಣ ಮಾಡುವಂಥದ್ದು ಭಾಷ್ಯ. 21 ಕೆಟ್ಟ ಭಾಷೆಗಳನ್ನು ದೂಷಣ ಮಾಡುವವರು, ಅದರೆಲ್ಲ ದೋಷವನ್ನು ತೋರಿಸಿಕೊಡುವವರು ಆಚಾರ್ಯರಾಗಿದ್ದಾರೆ. ಭಾಷ್ಯವು ಅದ್ಭುತವಾಗಿದೆ, ಆಚಾರ್ಯರು ಅದ್ಭುತವಾಗಿರುವಂಥವರು. ಹೀಗೆ ಇನ್ನು ಭೂತ ಭಾವಿ ಭವತ್ ಆತ್ಮಭಿ ಕ್ವಚಿತ್ ಅಪಿ ಅದೂಷ್ಯಂ. ಭೂತ ಪಾಸ್ಟ್, ಭಾವಿ ಅಂದ್ರೆ ಪ್ರೆಸೆಂಟ್ ಫ್ಯೂಚರ್, ಭವತ್ ಅಂದ್ರೆ ಈಗಿರುವಂತಹ ಪ್ರೆಸೆಂಟೆನ್ಸು, ಇವರೇ ಈಗಿರುವಂತಹ ಆತ್ಮಭಿ ಎಲ್ಲ ಜೀವರಿಂದಲೂ ಕೂಡ ಕ್ವಚಿತ್ ಎಲ್ಲಿ ಕೂಡ ಅಪಿ ಅದೂಷ್ಯಂ, ದೂಷಿಸಲು ಯೋಗ್ಯ ಸಾಧ್ಯವಿಲ್ಲದೆ ಇರುವಂತಹ, ನೋಬಡಿ ಕ್ಯಾನ್ ಫೈಂಡ್ ಫಾಲ್ಟ್ ವಿತ್ ದಸ್, ಯಾರಿಂದಲೂ ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ನಲ್ಲಿ ಯಾರಿಂದಲೂ ಇದರಲ್ಲಿ ಈ ತಪ್ಪಿದೆ ಅಂತ ತೋರಿಸುವುದು ಸಾಧ್ಯವಿಲ್ಲ. ಭಾಷ್ಯವು ದೋಷಾತೀತವಾಗಿದೆ, ಆಚಾರ್ಯ ಮಧ್ವರು ದೋಷಾತೀತರಾಗಿದ್ದಾರೆ. ಹೀಗೆ ಇಬ್ಬರಿಗೂ ಈ ವಿಶೇಷಣಗಳನ್ನು ಇಲ್ಲಿ ಇಂಟ್ರೆಸ್ಟಿಂಗ್ ಥಿಂಗ್ ಅಂದ್ರೆ 21 ವಿಶೇಷಣಗಳು ಬರುತ್ತೆ, 21 ಕುಭಾಷ್ಯಗಳನ್ನು ಖಂಡನ ಮಾಡುವಂತದ್ದಾಗಿದೆ. ಈ ಅಬ್ಜೆಕ್ಟಿವ್ಸ್ ಕೂಡ 21 ಅಬ್ಜೆಕ್ಟಿವ್ಸ್ ಆಚಾರ್ಯ ಮಧ್ವರಿಗೂ ಅನ್ವಯವಾಗುವಂಥದ್ದು ಭಾಷ್ಯ. ಅದಕ್ಕೆ ಈ ಭಾಷ್ಯ ಹೇಗಿದೆ ಅಂದ್ರೆ ಆಚಾರ್ಯರ ಇನ್ನೊಂದು ರೂಪವಿದ್ದಂತೆ ಇದೆ ಅಂತ ಹೇಳಿ ಅದಕ್ಕೆ 12ನೇ ಶ್ಲೋಕವನ್ನು ಹೇಳುವಾಗ ಅದನ್ನು ಹಾಗೆ ಹೇಳ್ತಾರೆ, ಏಕವಿಂಶತಿ ಕುಭಾಷ್ಯ ದೂಷಕಂ ಬ್ರಹ್ಮಸೂತ್ರಗಣ ಭಾಷ್ಯಂ ಅದ್ಭುತಂ ಅದು ಅಪಿ ಅದೂಷ್ಯಂ ಅತನೋತ್ ಅನಂತದೀಹಿ ಭೂತಭಾವಿ ಭವತಾತ್ಮೀ ಕ್ವಚಿತ್ ಅಂತ ಹೇಳುವಾಗ ಅಲ್ಲಿ ರೂಪಂ, ಅಲ್ಲಿ 11ನೇ ಶ್ಲೋಕದಲ್ಲಿ ಹೇಳ್ತಾರೆ ರೂಪಂ ಅನ್ಯದಿವ ಧನ್ಯಂ ಆತ್ಮನಃ ಅಂತೇಳಿ. ಇದು ಆಚಾರ್ಯ ಮಧ್ವರ ಮತ್ತೊಂದು ರೂಪವೇ, ಆಚಾರ್ಯ ಮಧ್ವರ ಒಂದು ರೂಪ ತಾಳಿ ಬಂದ್ರೆ ಹೇಗಿರುತ್ತೆ ಅಂದ್ರೆ ಭಾಷ್ಯ, ಈ ಭಾಷೆ ಆಚಾರ್ಯ ಒಂದು ರೂಪವಿದ್ದಂತೆ ಇದೆ ಅಂತೇಳಿ ಬಹಳ ಚಮತ್ಕಾರವಾಗಿ ಪದ್ಯಗಳ ಈ ಕುಲಕ ಅಂದ್ರೆ ಈ 8 ರಿಂದ 12 ವರೆಗೂ ಈ 5 ಪದ್ಯಗಳನ್ನು ಒಟ್ಟಿಗೆ ನೋಡಿದಾಗ ಅದ್ಭುತವಾದ ರೀತಿಯಲ್ಲಿ ಇದನ್ನು ಒಟ್ಟಿಗೆ ಹೇಳಿದ್ದಾರೆ ಅಂತೇಳಿ. ಇಲ್ಲಿ ಕೆಲವು ಇಂಟ್ರೆಸ್ಟಿಂಗ್ ಪಾಯಿಂಟ್ಸ್ ಇದೆ. ಏನಂದ್ರೆ ಎಲ್ಲರಿಗೂ ಪ್ರಶ್ನೆ ಬರುತ್ತೆ, ಏನ್ 21 ಎಲ್ಲಿ ನೋಡಿದ್ರು ಏಕವಿಂಶತಿ ಭಾಷ್ಯ ಹರಿಕಥಾಂಸಾರದಲ್ಲಿ ಬರುತ್ತೆ, 21 ಭಾಷೆಗಳನ್ನು ಖಂಡನೆ ಮಾಡಿದ್ದಾರೆ, ಎಲ್ಲ ಕಡೆ ಬರುತ್ತೆ ಇದು, ಯಾವುದು 21 ಭಾಷೆ? ಎಲ್ಲಾದರೂ ಲಿಸ್ಟ್ ಮಾಡಿದ್ದಾರ? ಅದು ಏನದು, ಅದರ ವಿಷಯ ಏನು ಅನ್ನುವ ಒಂದು ಕುತೂಹಲ, ಕೌತುಕ, ಒಂದು ಕ್ಯೂರಿಯಾಸಿಟಿ ಎಲ್ಲರಿಗೂ ಬರುತ್ತೆ. ಇದನ್ನು ವಿಷ್ಣು ಇದನ್ನು ನಾರಾಯಣ ಪಂಡಿತಾಚಾರ್ಯರೇ ವ್ಯಾಖ್ಯಾನದಲ್ಲಿ ಭಾವಪ್ರಕಾಶಕ ಅಂತ ಹೇಳಿ ಅವ್ರು ಮಾಡ್ತಾರೆ. ವ್ಯಾಖ್ಯಾನ ಮಾಡುವಾಗ ಭಾವಪ್ರಕಾಶಕದಲ್ಲಿ ಆ ಉಲ್ಲೇಖ ಮಾಡ್ತಾರೆ, ಆ 21 ಕುಭಾಷ್ಯಗಳು ಯಾವುದು ಅನ್ನುವುದನ್ನು ಲಿಸ್ಟ್ ಮಾಡಿದ್ದಾರೆ. ಲಿಸ್ಟ್ ಮಾಡಿದಾಗ ಅಲ್ಲಿ ಹೀಗೆ ಹೇಳಿದ್ದಾರೆ ಭಾವಪ್ರಕಾಶದಲ್ಲಿ ನಾರಾಯಣ ಪಂಡಿತಾಚಾರ್ಯರು ಲಿಸ್ಟ್ ಮಾಡಿದದ್ದು, ಭಾರತೀ ವಿಜಯ ಸಂವಿಧಾನಂದ ಬ್ರಹ್ಮಘೋಷ ಶತಾನಂದ ಉದ್ವರ್ತ ವಿಜಯ ರುದ್ರಭಟ್ಟ ವಾಮನ ಯಾದವ ಪ್ರಕಾಶ ರಾಮಾನುಜ ಭರ್ತೃಪ್ರಪಂಚ ದ್ರವಿಡ ಬ್ರಹ್ಮದತ್ತ ಭಾಸ್ಕರ ಪಿಶಾಚ ವೃತ್ತಿಕಾರ ವಿಜಯ ಭಟ್ಟ ವಿಷ್ಣುಕ್ರಾಂತ ವಾದೀಂದ್ರ ಮಾಧವದಾಸ ಶಂಕರ ಕೃತಾನಿ ಏಕವಿಂಶತಿ ಕುಭಾಷ್ಯಾಣಿ. ಯಾಕಂದ್ರೆ ಏಕವಿಂಶತಿ ಕುಭಾಷ್ಯ ಅಂತಲ್ಲಿ ಪದ್ಯದಲ್ಲಿ ಪ್ರಯೋಗ ಮಾಡಿದ್ದಾರೆ, ಏಕವಿಂಶತಿ ಕುಭಾಷ್ಯ ದೂಷಕಂ ಅಂತೇಳಿ. ಆದ್ದರಿಂದ 21 ಭಾಷೆಗಳನ್ನು ದೂಷಣ ಮಾಡುವಂಥದ್ದು. 21 ಭಾಷ್ಯಕಾರರು ಯಾರು, ಅವರ ಭಾಷ್ಯಗಳು ಯಾವುದು ಅನ್ನುವುದು ಇಲ್ಲಿ ಲಿಸ್ಟ್ ಮಾಡಿದ್ದಾರೆ ಭಾರತೀ ವಿಜಯರು. ಆದರೆ ಇಲ್ಲಿ ವಿಶೇಷ ಒಂದು ಏನಂತ ಹೇಳಿದರೆ, ಅವರು ಪ್ರಾಬಬ್ಲಿ ಆಚಾರ್ಯ ಮಧ್ವರ ಕಾಲದಲ್ಲಿ 21 ಬ್ರಹ್ಮಸೂತ್ರ ಭಾಷೆಗಳು ಇತ್ತು ಅಂತ ಕಾಣುತ್ತೆ. ಈಗ ಅವೈಲಬಲ್ ಬ್ರಹ್ಮಸೂತ್ರ ಭಾಷೆಗಳು ಬಹಳ ಕಡಿಮೆ, ಒಂದು 5-6 ಮೇ ಬಿ ಮ್ಯಾಕ್ಸಿಮಮ್ 7-8 ಜಾಸ್ತಿ ಭಾಷೆಗಳು ಅವೈಲಬಲ್ ಇಲ್ಲ ಈಗ ಆಕ್ಚುಲ್ ಆಗಿ.
ಸೊ ಅವೆಲ್ಲ ಕೂಡ ಕಾಲಕ್ರಮೇಣ ಅದಕ್ಕೆ ಬಲ ಇಲ್ಲ ಆದ್ದರಿಂದ ಹುಟ್ಟೋಯ್ತು, ಅವೆಲ್ಲ ಹುಟ್ಟೋಗಿದೆ. ರಾಮಾನುಜ ಭಾಷೆ ಸಿಗುತ್ತೆ ಪೂರ್ತಿಯಾಗಿ, ಶಂಕರ ಭಾಷೆ ಸಿಗತ್ತೆ, ಇನ್ನು ಕೆಲವು ಆಕ್ಚುಲಿ ಆಚಾರ್ಯ ಮಧ್ವರ ನಂತರ ಬಂದ ಭಾಷೆಯೂ ಒಂದಿದೆ. ಇಸ್ಕಾನ್ ಅವ್ರದ್ದು, ಅವರು ಗೌಡೀಯ ಸಂಪ್ರದಾಯದವರು ಒಂದು ಬಲದೇವ ಅನ್ನೋರು ಒಂದು ಭಾಷೆಯನ್ನು ಮಾಡಿದ್ದಾರೆ, ಅದು ಆಮೇಲೆ ಬಂದಂಥದ್ದು, ಆಮೇಲೆ ಒಬ್ಬರು ಮಾಡಿದ್ದಾರೆ. ಆದರೆ ಈ 21 ಲಿಸ್ಟ್ ನಲ್ಲಿ ಈ ಬರುವಂಥದ್ದು ಯಾಕೆ ಈ ಆರ್ಡರ್ ನೋಡಿದ್ರೆ ನೋಡಿ, ಶಂಕರ ಕೊನೆಗೆ ಕೊಟ್ಟಿದ್ದಾರೆ, ಶಂಕರ ಕೃತಾನೆ ಏಕವಂಶ. ಸೊ ಆದ್ರೆ ಇದು ಕಾಲಕ್ಕೆ ಅನುಗುಣವಾಗಿ ಬರ್ತಾ ಇಲ್ಲವಲ್ಲ ಅಂತೇಳಿ ಇದನ್ನ ನೋಡಿದಾಗ ನಮ್ಗೆ ಗೊತ್ತಾಗುವುದೇನೆಂದ್ರೆ, ನಾರಾಯಣ ಪಂಡಿತಾಚಾರ್ಯರು ಲಿಸ್ಟ್ ಮಾಡಿದ್ದು ದೋಷ ಗುಣಾನುಗುಣವಾಗಿ, ಅದರಲ್ಲಿ ಅಂದ್ರೆ ಎಷ್ಟು ಈಗ ಭಾರತಿ ಇದೆ ಮೊದಲು, ಅದರಲ್ಲಿ ಕೆಲವು ತಪ್ಪುಗಳಿವೆ, ಅದಕ್ಕಿಂತ ಹೆಚ್ಚು ತಪ್ಪುಗಳು ಸಂವಿಧಾನದ, ಅದಕ್ಕಿಂತ ಹೆಚ್ಚು ತಪ್ಪುಗಳು ಬ್ರಹ್ಮಘೋಷ, ಅದಕ್ಕಿಂತ ಹೆಚ್ಚು ದೋಷಗಳು ಶತಾನಂದರು, ಹೀಗೆ ಮಾಡ್ತಾ ಬಂದು ಆಮೇಲೆ ಬ್ರಹ್ಮದತ್ತ ಭಾಸ್ಕರ ಶಾತ ಭಟ್ಟ ಅಂತ ಹೇಳಿದ್ದಾರೆ, ಯಾದವ ಪ್ರಕಾಶ ಅದಕ್ಕಿಂತಲೂ ಹೆಚ್ಚು ದೋಷಗಳು, ರಾಮಾನುಜರ್ಕಿಂತಲೂ ಭತೃಪ್ರಬಂಧ, ಅದಕ್ಕಿಂತಲೂ ದ್ರವಿಡ, ಅದಕ್ಕಿಂತಲೂ ಬ್ರಹ್ಮದತ್ತ, ಅದಕ್ಕಿಂತಲೂ ಭಾಸ್ಕರ ವಿಷಾದ, ಹೀಗೆ ಹೇಳ್ತಾ ಬಂದು ಮಾಧವದಾಸ ಎಲ್ಲದಕ್ಕಿಂತ ಹೆಚ್ಚು ದೋಷಗಳು ಶಂಕರಕೃತ ಭಾಷೆಯಲ್ಲಿದೆ ಅಂತ ಹೇಳಿ ಅವರ ಅಭಿಪ್ರಾಯವನ್ನು ಅಲ್ಲಿ ಆ ಕಾಲದಲ್ಲಿ ಇರುವಂತಹ ಎಲ್ಲ ವ್ಯಾಖ್ಯಾನಕಾರರ ಅಭಿಪ್ರಾಯವನ್ನು ಮುಂದಿಟ್ಟುಕೊಂಡು ಆ ದೋಷಾನುಗುಣವಾಗಿ ಇದನ್ನು ಲಿಸ್ಟ್ ಮಾಡಿದ್ದಾರೆ. ಕಾಲಕ್ರಮೇಣ ಏನಾಗ್ತಾ ಈ ಲಿಸ್ಟ್ ಅನ್ನೇ ಇಟ್ಕೊಂಡು ಎಲ್ಲರೂ ನೋಡ್ಲಿಕ್ಕೆ ಮಾಡಿದ್ದಾರೆ. ಯಾರೋ ವ್ಯಾಖ್ಯಾನಕಾರರು ಪಾಶ್ಚಾತ್ಯಕಾರ ಅಂತ ಕಾಣುತ್ತೆ. ಇದರಲ್ಲಿ ಬನ್ನಂಜೆ ಗೋವಿಂದಾಚಾರ್ಯರು ವ್ಯಾಖ್ಯಾನದಲ್ಲಿ ಉಲ್ಲೇಖ ಮಾಡ್ತಾರೆ, ಉಲ್ಲೇಖ ಮಾಡ್ತಾ ಇದು ಪದ್ಯ ರೂಪದಲ್ಲಿ ಅವೈಲಬಲ್ ಇದೆ ಅಂತೇಳಿ. ಆಕ್ಚುಲ್ ಆಗಿ ಬಹಳ ಕಡೆ ಈ ಪದ್ಯ ರೂಪದಲ್ಲಿ, ಆ ಪದ್ಯ ರೂಪದಲ್ಲಿ ಏನಿದೆ ಅನ್ನೋದು ಕೂಡ ನಾನು ಒಂದು ಸಾರಿ ಓದ್ತೀನಿ. 21 ಭಾಷ್ಯಕಾರ ಲಿಸ್ಟ್ ಮಾಡುವಾಗ ಪದ್ಯ ರೂಪದಲ್ಲಿ ಹೀಗಿದೆ: ಭಾರತಿ ವಿಜಯಶ್ಚೈವ ಸಚ್ಚಿದಾನಂದ ಏವಚ ಬ್ರಹ್ಮಘೋಷ ಶತಾನಂದ ಉದ್ವತ್ತಶ್ಚೈವ ಪಂಚಮಃ ವಿಜಯೋ ರುದ್ರಭಟ್ಟಶ್ಚ ವಾಮನಾಖ್ಯಸ್ತಥಾಷ್ಟಮಃ ಸ ಯಾದವ ಪ್ರಕಾಶಶ್ಚ ನವಮಸ್ತತ್ವಕೀರ್ತಿತಃ ರಾಮಾನುಜಸ್ತಥಾ ಭರ್ತು ಪ್ರಪಂಚೋ ದ್ರವಿಡಸ್ತಥಾ ಬ್ರಹ್ಮದತ್ತೋ ಭಾಸ್ಕರಶ್ಚ ಪಿಶಾಚೋ ವೃತ್ತಿಕಾರಕಃ ತಥಾ ವಿಜಯಭಟ್ಟಶ್ಚ ವಿಷ್ಣುಕ್ರಾಂತಸ್ತಥೈವ ಚ ವಾದೀಂದ್ರ. ಇನ್ನು ನೋಡಿ, ಅಲ್ಲಿ ಲಿಸ್ಟ್ ನಲ್ಲಿ ವಾದೀಂದ್ರ ಅಂತ ಬರೀ ನಮ್ಮ ನಮ್ಮ ಪರಂಪರೆಯಲ್ಲಿ ಬರುವ ವಾದೀಂದ್ರ ಅಲ್ಲ, ಇಲ್ಲಿ ವಾದೀಂದ್ರ ಅಂತ ಲಿಸ್ಟ್ ಮಾಡಿದ್ದು ಯಾರೋ ಒಂದು ಪ್ರತಿಪಕ್ಷದವರು, ವಿಪಕ್ಷದವರು ತಪ್ಪು ವ್ಯಾಖ್ಯಾನ ಮಾಡಿದವರು. ಸೊ ಈ ವಾದೀಂದ್ರರಿಗೆ ಅದು ಹೆಸರುಗಳು ಬಹಳ ಕಡೆ ಕಾಮನ್ ಆಗುತ್ತೆ. ಆದ್ದರಿಂದ ಅಲ್ಲಿ ಇಲ್ಲಿ ಹೇಳ್ತಾ ಇರುವ ವಾದೀಂದ್ರ ಯಾರೋ ಬೇರೆಯವರು, ತಪ್ಪು ವ್ಯಾಖ್ಯಾನ ಮಾಡಿದಂಥವ್ರು ಬೇರೆ ಸಂಪ್ರದಾಯದವರು, ಆದ್ದರಿಂದ ಇವರು ಕನ್ಫ್ಯೂಸ್ ಆಗಬಾರ್ದು. ವಾದೀಂದ್ರಸ್ತು ತತಃ ಪಶ್ಚಾತ್ ತಥೋ ಮಾಧವ ದಾಸಕಃ ತತಃ ಪಶ್ಚಾತ್ ಶಂಕರಶ್ಚ ಇತಿ ಏಕವಿಂಶತಿ ವಾದಿಭಿ ಪ್ರಣಾನಿ ನಿರಾಚಕ್ತೆ ಕುಭಾಷ್ಯಾನಿ ಮಹಾಮತಿ ಅಂತೇಳಿ ಪದ್ಯ ರೂಪದಲ್ಲಿ ಮಾಡಿದ್ದಾರೆ. ಆದ್ರೆ ಇದು ಯಾರೋ ಸರಿಯಾದ ಶಾಸ್ತ್ರಜ್ಞಾನವಿಲ್ಲದವರು ಮಾಡಿದ್ದು ಅಂತೇಳಿ ಯುಕ್ತಿಯುಕ್ತವಾಗಿ ಬನಂದಿ ಗೋವಿಂದಾಚಾರ್ಯ ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ, ನೋಡ್ರಿ, ಈ ಪದ್ಯ ರೂಪದಲ್ಲಿ ಮಾಡಿದಾಗ ಒಂದು ತಪ್ಪು ಮಾಡಿದ್ದಾರೆ ಅವರು, ಅಂದಲ್ಲ ಅಂದ್ರೆ 2-3 ಸಲ ತಪ್ಪು ಮಾಡಿದ್ದಾರೆ. ಅಂದ್ರೆ ವಾದೀಂದ್ರಸ್ತು ತತಃ ಪಶ್ಚಾತ್ ತಥೋ ಮಾಧವ ದಾಸಕಃ ತತಃ ಪಶ್ಚಾತ್ ಶಂಕರಶ್ಚ ಅಂತೇಳಿ ಅದು ನಾರಾಯಣ ಪಂಡಿತಾಚಾರ್ಯ ಲಿಸ್ಟ್ ಮಾಡಿದ್ದು ದೋಷಾನುಗುಣವಾಗಿ ಅನ್ನುವ ಪರಿಜ್ಞಾನವಿಲ್ಲದ ಕಾರಣದಿಂದಾಗಿ, ಓಹ್, ಅವರು ಕಾಲಾನುಸಾರವಾಗಿ ಮಾಡಿದ್ದಾರೆ ಅಂತ ಊಹಿಸಿಕೊಂಡು ಮಾಡಿದ್ದಾರೆ. ಅದೇ ಶಂಕರಾಚಾರ್ಯರು ಬಂದು ರಾಮಾನುಜರ್ಕಿಂತ ಬಹಳ ಮುಂದೆ, ರಾಮಾನುಜರು ಆದಮೇಲೆ ಶಂಕರಾಚಾರ್ಯರು ಅಂತ ಹೇಳಿದ್ದಾರೆ ಅಂದ್ರೆ ಎಷ್ಟು ಒಂದು ಕಾಲದ ಪರಿಜ್ಞಾನವೂ ಇಲ್ಲದೆ ಈ ಪದ್ಯ ರೂಪದಲ್ಲಿ ಯಾರು ರಚನೆ ಮಾಡಿದ್ದಾರೆ. ಅದನ್ನೇ ನಮ್ಗೆ ಯಾವಾಗಲೂ ಒಂದು ಸಂಸ್ಕೃತ ಪದ್ಯ ರೂಪದಲ್ಲಿದ್ದ ಅದು ಬಹಳ ಅಥೆಂಟಿಕ್ ಅಂತೇಳಿ ಒಂದು ಭಾವನೆ ಕೂಡ ಬಹಳ ಜನಕ್ಕೆ. ಯಾರು ಬೇಕಾದ್ರೂ ಪದ್ಯಗಳ ರಚನೆ ಮಾಡಬಹುದು, ಪದ್ಯಗಳ ರಚನೆ ಮಾಡುವುದು ಕಷ್ಟ ಅಲ್ಲವೇ ಅಲ್ಲ. ಯಾರು ಬೇಕಾದ್ರೂ ಮಾಡು, ಸ್ವಲ್ಪ ಸಂಸ್ಕೃತ ಪರಿಜ್ಞಾನ ಬಂದುಬಿಟ್ರೆ ಪದ್ಯ ರಚನೆಯನ್ನು ಮಾಡಿಬಿಡಬಹುದು. ಆದ್ದರಿಂದ ಪದ್ಯ ರಚನೆ ಮಾಡಿದ ಮಾತ್ರಕ್ಕೆ ಅದು ಆಥೆಂಟಿಕ್ ಅನ್ನುವ ಭಾವನೆ ಇರಬಾರದು ಅನ್ನುವುದಕ್ಕೆ ಇದು ಒಳ್ಳೆ ಉದಾಹರಣೆ. ಯಾರೋ ಪದ್ಯ ರೂಪದಲ್ಲಿ ಮಾಡಿದ್ದಾರೆ, ಆದ್ರೆ ನಮ್ಗೆ ಬೇಕಲ್ಲರಿ, ಚೆನ್ನಾಗಿ ಮಾಡಿದ್ದಾರೆ ಅಂತ ಅನ್ಕೋಬೇಡ್ರಿ. ಯಾಕಂದ್ರೆ ಇದರಲ್ಲಿ ದೊಡ್ಡ ತಪ್ಪು ಏನಂದ್ರೆ ಕಾಲದ ಲಿಸ್ಟ್ ಅದಕ್ಕೆ ಬನಂದಿಗೋದ ಕುಭಾಷ್ಯ ಕುತಾಂ ನಾಮಾನಿ ಶ್ಲೋಕ ನಿಬದ್ಧಾನಿ ಟೀಕಾ ಪಡೆಯೇ ಬನಂದಿ ಗೋವಿಂದಾಚಾರ್ಯರು ಹೇಳುವಂತಹ ಮಾತು ನ ಸಾ ಪಂಡಿತಾಚಾರ್ಯ ಕುದ. ಆದ್ರೆ ಆ ಪದ್ಯ ರೂಪದಲ್ಲಿ ಮಾಡಿದ್ದು, ಓಹೋ, ಯಾಕಂದ್ರೆ ಅದೇ ಸೇಮ್ ಲಿಸ್ಟ್ ಇದೆ. ಓಹೋ, ಇದನ್ನು ಕೂಡ ಪ್ರಾಬಬ್ಲಿ ನಾರಾಯಣ ಪಂಡಿತಾಚಾರ್ಯರು ಮಾಡಿದ್ದಾರೆ ಅಂತ ಭಾವಿಸಬಹುದು. ಆದ್ದರಿಂದ ಸ್ಪಷ್ಟ ಮಾಡ್ತಾ ಇದ್ದಾರೆ, ಅಲ್ಲ, ಪಂಡಿತಾಚಾರ್ಯರು ಮಾಡಿದ್ದಲ್ಲ, ಯಾರು ಪಾಶ್ಚಾತ್ಯೈ ವಿರಚಿತಾನೆ, ಯಾರು ಪಾಶ್ಚಾತ್ಯರು, ಇವನ್ ಇಂಡಿಯಾದವರೇ ಮಾಡಿದ್ರು. ಯಾಕಂದ್ರೆ ಇಂಡಿಯಾನಾಗಿರೋರು ಗೊತ್ತು, ರಾಮಾನುಜರು ಆದಮೇಲೆ ಶಂಕರಾಚಾರ್ಯರು ಬಂದಿಲ್ಲ ರೀ, ಶಂಕರಾಚಾರ್ಯರು ಆದ್ಮೇಲೆ ರಾಮಾನುಜಾಚಾರ್ಯರು ಬಂದಿಲ್ಲ ಅಂತ ಗೊತ್ತು. ಅದೇನಿದೆ ಅದು ಕೂಡ ಗೊತ್ತಿಲ್ಲದೆ ಇರುವವರು ಯಾರೋ ಮಾಡಿದ್ದಾರೆ. ವಿರಚಿತಾನೆ ತಾನೆ ಪದ್ಯಾನಿ ಅತಯೇವ ತತ್ರ ಕಾಲಸಾಂಗತ್ಯಂ ನ ದೃಶ್ಯತೆ,
ಕಾಲ ಸಂಗತಿಯೇ ಇಲ್ಲ ಸರಿಯಾಗಿ ಸರಿಯಾಗಿ ತತಃಪಶ್ಚಾತ್ ಶಂಕರಸ್ಸ ಇತ್ಯಾದಿನ ತದ್ವಚನೇನ ಸರ್ವೇಭ್ಯ ಪಾಶ್ಚಾತ್ಯಂ ಏಕವಿಂಶಂ ಕುಭಾಷ್ಯಂ ಶಂಕರಮಿತಿ ಪ್ರತೀಯತೆ. ಅಂದ್ರೆ ಯಾರೋ ತಿಳಿಯದೇ ಇರುವ ಪಾಶ್ಚಾತ್ಯ ಅಂತ ಹೇಳುವಾಗ ವೆಸ್ಟರ್ನರ್ಸ್ ಅಂತ ಮಾತ್ರ ಅರ್ಥಲ್ಲ, ಯಾರೋ ಈ ಕ್ರೊನಾಲಜಿ ಏನು ಗೊತ್ತಿಲ್ಲದೆ ಇರುವವರು ಅಂಥವ್ರು ಯಾರೋ ಮಾಡಿದಿರುವಂತಹ ಮಾತು ಈ ಪದ್ಯಗಳು ಅದು ಅಥೆಂಟಿಕ್ ಅಲ್ಲವೇ ಅಲ್ಲ ಅಂತ ಹೇಳಿ. ಸೊ ತತ್ ತನ್ನ ಆಧರಣೀಯಂ ಅಂತೇಳಿ, ನಹಿ ಕಾಲಾನುಗುಣ ಇಯಂ ಅನುಪೂರ್ವಿ, ಇದು ಕಾಲಾನುಗುಣವಲ್ಲ ಈ ಲಿಸ್ಟ್ ಅನ್ನುವುದು, ಕಿಂತು ದೋಷಾನುಗುಣ ದೋಷಕ್ಕನುಗುಣವಾಗಿ ಇದಕ್ಕಿಂತ ಹೆಚ್ಚು ದೋಷ ಅಂದ್ರೆ ಎಲ್ಲದಕ್ಕಿಂತ ಹೆಚ್ಚು ದೋಷಗಳು ಶಂಕರ ಭಾಷೆಯಲ್ಲಿ ಕೊನೆಯೇ ಅದನ್ನು ಲಿಸ್ಟ್ ಮಾಡಿದ್ದಾರೆ. ಅತಯೇವ ಸಮಸ್ತ ದೋಷಾಕರಂ ಶಾಂಕರಂ ಭಾಷ್ಯಂ ಅಂತೇ ಪರಿಜಾಗಾದ. ಆದ್ದರಿಂದ ಎಲ್ಲಾ ಹೆಚ್ಚು ದೋಷಗಳಿರುವಂತಹ ಶಂಕರ ಭಾಷ್ಯವನ್ನು ಕೊನೆಯಲ್ಲಿ ಹೇಳಿದ್ದಾರೆ ಅಂತೇಳಿ. ತತಃ ಅಲ್ಪದೋಷಾನ್ ಭಾಸ್ಕರ ರಾಮಾನುಜಾದೀನ್ ಕಾಲತಃ ಪಶ್ಚಾತ್ಯಾನಪಿ ಪೂರ್ವ ಉಲ್ಲಿಲಿಕೆ ಉಲ್ಲಿಲೇಖ ಅಂತೇಳಿ ಹೀಗೆ ಒಳ್ಳೆ ಪಾಯಿಂಟ್ ಅನ್ನು ಇಲ್ಲಿ ರೈಸ್ ಮಾಡಿದ್ದಾರೆ. ಆದ್ದರಿಂದ ಅಹೋ ಕಥಂಕಾರಂ ಪಂಡಿತಾಚಾರ್ಯಸ್ಯ ಕೃತಜ್ಞಾತಾಂ ಅಪರಿಯಾಮಃ ಅಂಥೇಳಿ. ಆದ್ದರಿಂದ ಈ ಪಂಡಿತಾಚಾರ್ಯ ನಾರಾಯಣ ಪಂಡಿತಾಚಾರ್ಯರಿಗೆ ನಾವು ಕೃತಜ್ಞತೆ ಸಲ್ಲಿಸಬೇಕಂದ್ರೆ ಎಷ್ಟು ಚೆನ್ನಾಗಿ ಅವರು ಅದಕ್ಕೆ ತಥಾಪಶ್ಚಾತ್ ಅಂತ ಹೇಳಿಲ್ಲ ನಾರಾಯಣ ಪಂಡಿತಾಚಾರ್ಯರು, ಅದಕ್ಕೆ ಆದ್ಮೇಲೆ ಅದಕ್ಕೆ ಆದ್ಮೇಲೆ ಅಂತ ಅಂತ ಹುಚ್ಚು ಮಾತು ಹೇಳಲೇ ಇಲ್ಲ ಅವರು. ಹೀಗೆ ಈ ಲಿಸ್ಟ್ ಇದೆ, ಈ ಲಿಸ್ಟ್ ಯಾಕೆ ಹೇಳಿದ್ದೀನೋ ನೀವು ಊಹೆ ಮಾಡ್ಕೊಳ್ಳಿ ಅಷ್ಟೇ, ಯಾಕಂದ್ರೆ ಈ ದೋಷಾನುಗುಣ ಅಷ್ಟೇ ಇದು ಲಿಸ್ಟ್ ಅಂತ ಹೇಳಿ ಬಹಳ ಸಂಕ್ಷೇಪವಾಗಿ ಆಚಾರ್ಯ ಮಧ್ವರು ಹೇಗೆ ಸಂಕ್ಷೇಪವಾಗಿ ಹೇಳ್ತಾರೆ ಹಾಗೆ ನಾರಾಯಣ ಸಂಕ್ಷೇಪವಾಗಿ ಅದನ್ನು ಉಲ್ಲೇಖ ಮಾಡಿಬಿಟ್ಟಿದ್ದಾರೆ ಅಷ್ಟೇ. ಸೊ ಅದನ್ನು ನಾವು ಮನಸ್ಸಲ್ಲಿ ಇಟ್ಕೋಬೇಕು ಅನ್ನೋದನ್ನು, ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಸೊ ಅದನ್ನು ಅದೇ ಎಲ್ಲ ಓ ಪದ್ಯ ರೂಪದಲ್ಲಿದೆ ಆದ್ದರಿಂದ ಅದು ಆಕ್ಸೆಪ್ಟಬಲ್ ಅಂತ ತಿಳ್ಕೋಬೇಡಿ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಚೆನ್ನಾಗಿ ಹೇಳಿದ್ದಾರೆ. ಅದಾದ ಮೇಲೆ 13ನೇ ಪದ್ಯದಿಂದ ಮುಂದೆ ಭಾಷ್ಯದ ಒಂದು ಘನತೆ, ಒಂದು ಇದರ ಕೀರ್ತಿ, ಇದರ ಒಂದು ಗ್ಲೋರಿ, ಮಹಾತ್ಮೆ ಎಂಥದ್ದು ಅನ್ನೋದನ್ನು 13ನೇ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಗಾಂಗ ಮಂಗಳ ತರಂಗ ಭಂಗದ ಪ್ರಾಂತ ಸುಶ್ರಿಹರಿ ವೇಷ್ಮ ಕುತ್ಸಮ ಯದ್ಗತೈಕತಮ ವರ್ಣಲೇಖಕ ಸತ್ಯತೀರ್ಥ ಭಾಷ್ಯ ಮಾಲಿಕತ. ಸತ್ಯತೀರ್ಥರು ಇದರ ಭಾಷ್ಯವನ್ನು ಅಂದ್ರೆ ಬ್ರಹ್ಮಸೂತ್ರ ಭಾಷ್ಯಗಳನ್ನು ಮಾಡುವಾಗ ಆಚಾರ್ಯ ಮಧ್ವರು ಇದೆ ಒಂದು ಇನ್ನೊಂದು ವಿಷಯವನ್ನು ಇಲ್ಲಿ ಹೇಳ್ತಾರೆ. ನಮಗೂ ಸ್ಪಷ್ಟವಾಗಿ ಅಂದ್ರೆ ಮಧ್ವವಿಜಯ ಕಾವ್ಯದಲ್ಲಿ ಬರೋದಿಲ್ಲ, ಆಚಾರ್ಯ ಮಧ್ವರು ಹಾಗೆ ಅನರ್ಗಳವಾಗಿ ಮಿಕ್ಕ ಯಾರು ಎಲ್ಲರೂ ರಚನೆ ಮಾಡುವಾಗ ಅದೇನೋ ಕರೆಕ್ಷನ್ಸ್ ಮಾಡುವುದು, ಆಚಾರ್ಯ ಮಧ್ವರು ಡಿಕ್ಟೇಟ್ ಮಾಡ್ತಾ ಇದ್ದ, ಅದು ಸುಮ್ಮನೆ ಹೇಳ್ತಾ ಹೋಗ್ತಾ ಇದ್ದಂತ ಭಾಷೆಯನ್ನು ಎಲ್ಲರೂ ಬರಿತಾ ಇದ್ದರು. ಕೆಲವು ಸಂದರ್ಭಗಳಲ್ಲಿ 4 ಭಾಷೆಗಳನ್ನು ಒಂದೇ ಸಾರಿ ಒಂದು ಭಾಷೆಯನ್ನು ಹೇಳ್ತಾ ಇರೋದು, ಒಬ್ಬರು ಬರ್ತಾ ಇದ್ದು ಒಂದು ಇನ್ನೊಬ್ಬರಿಗೆ ಇನ್ನೊಂದು ಅಧ್ಯಾಯ ಇನ್ನೊಬ್ಬರಿಗೆ ಇನ್ನೊಂದು ಅಧ್ಯಾಯ ಹೀಗೆ ಹೇಳ್ತಾ ಇದ್ರು ಅಂತ ಇಲ್ಲಿ ಈಗೆಲ್ಲ ಅನೇಕ ರೀತಿಯಲ್ಲಿ ಹೇಳ್ತಾರೆ. ಬಟ್ ಇದರ ಮಹಾತ್ಮೆ ಎಂಥದ್ದು ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಗಾಂಗ ಮಂಗಳ ತರಂಗ ಭಂಗದ ಪ್ರಾಂತ ಸುಶ್ರಿಹರಿ ವೇಷ್ಮ ಕುತ್ಸಮ ಯದ್ಗತೈಕತಮ ವರ್ಣ ಲೇಖಕ ಸತ್ಯತಿತ್ತ ಇಹ ಭಾಷ್ಯ ಮಾಲಿಕತ್ ಅಂತ ಹೇಳಿ ಹೇಳುವಾಗ ಈ ಭಾಷ್ಯದ ಮಹಾತ್ಮೆ ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಅಂದ್ರೆ ಹೀಗೆ ಯದ್ಗತೈಕತಮ ವರ್ಣ ಲೇಖಕ ಗಾಂಗ ಮಂಗಳ ತರಂಗ ಭಂಗದ ಪ್ರಾಂತ ಸುಶ್ರಿಹರಿ ವೇಷ್ಮ ಕುತ್ಸಮ ಇಹ ಸತ್ಯತೀರ್ಥ ಭಾಷ್ಯಂ ಆಲಿಖತ್. ಸತ್ಯತೀರ್ಥರು ಭಾಷ್ಯವನ್ನು ಆಚಾರ್ಯರು ಡಿಕ್ಟೇಟ್ ಮಾಡಿದ ಬ್ರಹ್ಮಸೂತ್ರ ಭಾಷ್ಯವನ್ನು ಬರೆದವರು ಯಾರಂದ್ರೆ ಸತ್ಯತೀರ್ಥರು ಲೇಖಕರು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಲ್ಲಿ ಯತ್ಗತ ಈ ಮುಂಚೆ ಲಿಸ್ಟ್ ಮಾಡಿದ ಬ್ರಹ್ಮಸೂತ್ರ ಭಾಷಾ ಆಚಾರ್ಯರ ಒಂದು ಪ್ರತಿರೂಪ ಇದ್ದಂತೆ ಇದೆ ಅಂತ ಹೇಳಿ ಮುಂಚೆ ಹೇಳಿದಂತಾಯ್ತು. ಅದಾದ ಮೇಲೆ ಅಂತಹ ಯಾವ ಬ್ರಹ್ಮಸೂತ್ರ ಭಾಷೆಯಲ್ಲಿರುವಂತಹ ಯತ್ಗತ ಯಾವ ಮಧ್ವಾಚಾರ್ಯರ ಬ್ರಹ್ಮಸೂತ್ರ ಭಾಷೆಯಲ್ಲಿರುವಂತಹ ಏಕತಮ ವರ್ಣ ಅಂದ್ರೆ ವರ್ಣ ಅಂದ್ರೆ ಅಕ್ಷರ, ವರ್ಣಗಳು ಅಕ್ಷರ, ವರ್ಣ ಅನ್ನುವ ಶಬ್ದಕ್ಕೆ ಅನೇಕ ಬಣ್ಣ ಅನ್ನುವ ಅರ್ಥ ಇದೆ, ಅಕ್ಷರ ಇಲ್ಲ ಅಕ್ಷರ. ಏಕತಮ ವರ್ಣ ಒಂದು ಅಕ್ಷರ, ಯಾವುದಾದ್ರೂ ಒಂದು ಅಕ್ಷರವನ್ನು ಲೇಖಕ ಬರೆಯುವವನು ಗಂಗಾ ಸಂಬಂಧಿಯಾಗಿರುವಂತಹ ಮಂಗಳ ಮಂಗಳಕರವಾಗಿರುವಂತಹ ತರಂಗ ಅಲೆಗಳಿಗೆ ಭಂಗದ ಅಂದ್ರೆ ಅದನ್ನು ತಡೆಯುವ ಅಲೆಗಳನ್ನು ತಡೆಯುವಂಥದ್ದು ಯಾವುದು, ತೀರ ಪ್ರಾಂತ ಅಲೆಗಳನ್ನು ತಡೆಯುವ ತೀರ ಪ್ರಾಂತ ಅಂದ್ರೆ ಗಂಗಾ ತೀರದಲ್ಲಿ ಅಂತ ಒಟ್ಟಿಗೆ ಅರ್ಥ. ಗಂಗಾ ತೀರದಲ್ಲಿ ಸುಶ್ರಿ ಒಳ್ಳೆ ಶೋಭೆ ಇರುವಂತಹ ಹರಿ ವೇಷ್ಮ, ವೇಷ್ಮ ಅಂದ್ರೆ ಮನೆ ಗೃಹ ಆಲಯ, ಹರಿವೇಷ್ಮ ವಿಷ್ಣು ದೇವಾಲಯ, ಆ ದೇವಾಲಯವನ್ನು ಕೃತ್ ಮಾಡಿದವನಿಗೆ ಸಮಹ ಸಮಾನವಾಗುತ್ತ ಅಂದ್ರೆ ಒಂದು ಅಕ್ಷರ ಬ್ರಹ್ಮಸೂತ್ರ ಭಾಷ್ಯದ ಒಂದು ಅಕ್ಷರ ಬರೆದರೆ
ಗಂಗಾ ತೀರದಲ್ಲಿ ಒಂದು ವಿಷ್ಣು ದೇವಾಲಯವನ್ನು ನಿರ್ಮಾಣ ಮಾಡಿದವನಿಗೆ ಎಷ್ಟು ಫಲ ಉಂಟಾಗುತ್ತೋ, ಪುಣ್ಯ ಬರುತ್ತೋ ಅಷ್ಟು ಬರುತ್ತೆ ಅಂತ ಹೇಳಿ ಅದರ ಮಹಾತ್ಮೆ ಅಂತದ್ದು ಅಂತ ಹೇಳಿದ್ರು. ಸಮಹ ಅಂತಹ ಭಾಷೆ ಇರುವಾಗ ಆ ಒಂದೊಂದು ಅಕ್ಷರಕ್ಕೆ ಅಷ್ಟು ಮಹಿಮೆ ಅಂದ್ರೆ ಇಡೀ ಭಾಷೆಯನ್ನೇ. ಈಗ ಈ ಭಾಷ್ಯ ನಿರ್ಮಾಣ ಸಮಯದಲ್ಲಿ ಸತ್ಯತೀರ್ಥ ಸತ್ಯತೀರ್ಥರು ಭಾಷ್ಯಂ ಆ ಭಾಷ್ಯವನ್ನಂತಹ ಬ್ರಹ್ಮಸೂತ್ರ ಭಾಷ್ಯವನ್ನು ಆ ಲಿಖತ್ ಬರೆದಿದ್ದಾರೆ. ಅಂದ್ರೆ ಆಚಾರ್ಯರು ಡಿಕ್ಟೇಟ್ ಮಾಡ್ತಾ ಇದ್ರೆ ಆಚಾರ್ಯರು ಡೈರೆಕ್ಟ್ ಆಗಿ ಅವರು ಡಿಕ್ಟೇಟ್ ಮಾಡಿದನ್ನು ಬರೆದ. ಎಂಥ ಪುಣ್ಯ ಬಂತು ಸತ್ಯತೀರ್ಥರಿಗೆ, ಎಷ್ಟು ಮಹಾಪುಣ್ಯ, ಎಷ್ಟು ಅದೃಷ್ಟ ಬಂದರೆ, ಎಷ್ಟು ಪುಣ್ಯ ಬಂತು ಅಂತ ಆ ಭಾಷ್ಯವನ್ನು ಆ ಭಾಷ್ಯ ಬರೆದ ಸತ್ಯತೀರ್ಥರನ್ನು ಕೂಡ ಕೀರ್ತಿಸುವಂತಹ ಒಂದು ಪದ್ಯ ಇದು 13ನೇ ಪದ್ಯ. ಇಲ್ಲಿಗೆ ನಾನಿದೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಏನಾದರೂ ಪ್ರಶ್ನೆಗಳಿದ್ರೆ ಅನ್ಮ್ಯೂಟ್ ಮಾಡಿಕೊಂಡು ಕೇಳಬಹುದು. ಹರೇ ಶ್ರೀನಿವಾಸ ಶಿಕ್ಷಣಾರ್ಪಣಮಸ್ತು.